हलो फ्रेंड्स एल्लरिगू नमस्कार। ई दिन नानु लिक्विड फर्टिलाइजर कोड्तीनि याव याव कोड्तीनि अंत तोरिस्तीनि हागे मत्ते नन्न गार्डन अल्लि एनेल्ल आगिदे अंत हेळि ओंदु राउंड नोड्कोंडु बरोण एनेल्ल केलस माडिदे अंत नानु तोरिस्तीनि। इदु मज्जिगे हुडि बंदिरोंत मज्जिगे इदु एरडु मूरु दिवसदिंद नानु फ्रिज्जिंद होरगे इट्टु हुडि बर्सीनि। इदन्न स्वल्प नीरिगे एष्टु बेक अष्टु आड् माड्कोंडु केलोंदु गिडक्के कोड्तीनि। ಈ ಮಜ್ಜಿಗೆ ಕೊಡೋದ್ರಿಂದ ಏನಾಗ್ತದಂದ್ರೆ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಡಬಲ್ ಆಗ್ತವೆ, ಮಣ್ಣಾಗಿರೋಂಥ ನಮ್ಮ ಸೂಕ್ಷ್ಮ ಜೀವಿಗಳು ಡಬಲ್ ಆಗ್ತವೆ, ಮತ್ತು ಮಣ್ಣು ಲ್ಯೂಸ್ ಆಗುತ್ತೆ, ಸೊ ಟೈಟಾಗಿರೋ ಮಣ್ಣನ್ನು ಲ್ಯೂಸ್ ಆಗುತ್ತೆ, ಮತ್ತು ಗಿಡಕ್ಕೆ ತಂಪು ಬೇಸಿಗೆಯಲ್ಲಿ ನೀವು ಮೇಲೆ ಗಿಡದ ಮೇಲೆ ಸ್ಪ್ರೇನೂ ಮಾಡ್ಬೋದು, ಆಮೇಲೆ ಈ ರೀತಿ ಮಣ್ಣಾಗೂ ಹಾಕ್ಬೋದು. ನಾವು ಏನು ಇದು ಗಿಡದಲ್ಲೆಲ್ಲ ವೇಸ್ಟ್ ಪಾಟಲ್ಲೆಲ್ಲ ವೇಸ್ಟ್ ಏನು ಹಾಕಿರ್ತೀವಲ್ಲ, ಸೊ ಅವೆಲ್ಲನೂ ಬೇಗ ಕಂಪೋಸ್ಟ್ ಆಗಲಿಕ್ಕೆ ಹೆಲ್ಪ್ನೂ ಆಗುತ್ತೆ. ಒಂದು ಇನ್ನೊಂದಂದರೆ ಮೈಕ್ರೋಸ್ಗಳು, ಮಣ್ಣಲ್ಲಿರೋಂಥ ಮೈಕ್ರೋಸ್ಗಳು ಫಾಸ್ಟಾಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅದರಿಂದ ಗಿಡ ಚೆನ್ನಾಗಿ ಬೆಳೀತದೆ. ಈ ರೀತಿ ಎಲ್ಲ ಹೂವಿನ ಗಿಡ, ಹಣ್ಣಿನ ಗಿಡ, ಯಾವುದೇ ಗಿಡ ಆಗಿರ್ಬೋದು ಅದರಲ್ಲಿ ಇದು ಕೊಡೋದು ಒಳ್ಳೆಯದು. ಬೇಸಿಗೆಯಲ್ಲಂತೂ ಮಜ್ಜಿಗೆ ಮೊಸರು ಮನೆಯಲ್ಲಿ ಸಾಮಾನ್ಯವಾಗಿ ಇರುತ್ತಲ್ಲ, ಹಾಗಾಗಿ ನಾನು ಅದನ್ನು ಕೊಡಕತ್ತೀನಿ. ಇದನ್ನು ಎಷ್ಟಾಗುತ್ತೆ ಅಷ್ಟು ಗಿಡಗಳಿಗೆ ನಾನು ಇವತ್ತು ಕೊಡ್ತೀನಿ. ಈ ರೀತಿ ಮೇಲೇನೂ ಸ್ವಲ್ಪ ಹಿಂಗೆ ಈ ರೀತಿ ನಾನು ಚಿಮಡಿಸ್ಲಿಕ್ಕತ್ತೀನಿ ನೋಡಿರಿ. ಆಮೇಲೆ ಕರಿಬೇವು ಗಿಡಕ್ಕಂತೂ ಇದು ಭಾರಿ ಒಳ್ಳೆಯದು, ಚಹಾ ಪುಡಿ ಮತ್ತು ಈ ಮಜ್ಜಿಗೆ ಮೊಸರುಗಳು ಕರಿಬೇವು ಗಿಡಕ್ಕೆ ಭಾರಿ ಒಳ್ಳೆಯದು, ಆಗಾಗ ನಾನು ಅದಕ್ಕೆ ಹಾಕ್ತಾನೂ ಇರ್ತೀನಿ. ಸೊ ಈ ರೀತಿ ಎಲ್ಲ ಹಾಕಿದೆ. ಹಾಗಾದಮೇಲೆ ನಿಮಗೊಂದು ರೌಂಡ್ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಈಗ ಸದ್ಯಕ್ಕೆ ಒಂದು ಫೋನ್ ಬರಕತ್ತದ, ಹೊರಗೆ ಹೋಗಬೇಕು. ಸೊ ವಿಡಿಯೋನ ಅಷ್ಟಕ್ಕೆ ಬಿಟ್ಟು ಮತ್ತೆ ಬಂದು ಕಂಟಿನ್ಯೂ ಮಾಡಿ ನಾನು ಕೊನೆವರೆಗೂ ನೋಡಿರಿ. ಆಮೇಲೆ ಇದು ಅಮೆರ್ಲೆಸ್ ಲಿಲ್ಲಿದಾಗ ಇನ್ನೊಂದು ಫ್ಲವರ್ ಬಲ್ಬ್ ಬರ್ಲಿಕ್ಕತ್ತದೆ, ಫ್ಲವರ್ ಸ್ಟೆಮ್ ಬರ್ಲಿಕ್ಕತ್ತದೆ. ಅದು ಯಾವ ಕಲರ್ ಅಂತ ನೋಡಬೇಕಿನ್ನು, ನೋಡಿದ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಇನ್ನು ಪರ್ಸಲಿನ ಎಲ್ಲ ಗಿಡಗಳು ಚೆನ್ನಾಗಿ ಬೆಳೆಯಕತ್ತವ, ಬಟ್ ಅದರಲ್ಲಿ ಇವು ಹೂವು ಸ್ವಲ್ಪ ಲೇಟಾಗಿ ಆಗಲಿಕ್ಕೆ ಯಾಕೆ ಗೊತ್ತಿಲ್ಲ. ಸೊ ಇದರಾಗೆಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ಗಳು ಅವಾಗವಾಗ ನಾನು ಆ್ಯಡ್ ಮಾಡಬೇಕು. ಇಲ್ಲೋಡ್ರಿ ಈ ಥರ ಬಿಸಿಲಿಗೆ ಮೊಗ್ಗೆಲ್ಲ ಈ ರೀತಿ ಹಳದಿಯಾಗಿ ಉದುರ್ಲಿಕ್ಕತ್ತದೆ ಅದು. ಸೊ ಬಿಸಿಲು ಜಾಸ್ತಿ ಆಗೈತಲ್ಲ, ಹಾಗಾಗಿ ಆಲ್ಮೋಸ್ಟ್ ಇದು ಮಳೆಗಾಲದಲ್ಲೇ ಚೆಂದ ಹೂವು ಕೊಡುತ್ತಾ, ಬೇಸಿಗೆನಾಗೆ ಹೂವು ಬರ್ತವೆ, ಸ್ವಲ್ಪ ಅದಕ್ಕೆ ವಾತಾವರಣ ಸೆಟ್ ಆಗಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇವತ್ತು ನಾನು ಒಂದು ನುಗ್ಗೆ ಗಿಡ ಇತ್ತು, ಇಲ್ಲೊಂದು ಸ್ವಲ್ಪ ಹೂವು ಅರಳಿದ್ದಾವೆ ನೋಡಿರಿ. ಇದು ಪರ್ಸಲಿನ್ನು ಪರ್ಚುಲಕ ಅಂತಾರೆ. ಬೇಸಿಗೆ ಇಟ್ಕೊಂಡು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಹೂವು ಬರ್ತವೆ. ಇದರಲ್ಲಿ ಸ್ವಲ್ಪ ಚಳಿ ಬಂದರೆ ಕಮ್ಮಿ ಆಗುತ್ತಾ. ಆಮೇಲೆ ಇವತ್ತು ನಾನು ಇನ್ನೊಂದು ಏನು ಕೆಲಸ ಮಾಡಿದೆ ಅಂದರೆ, ಒಂದು ನುಗ್ಗೆ ಗಿಡ ತೊಗೊಂಡಿದ್ದೆ, ನುಗ್ಗೆ ಗಿಡ ತಂದಿದ್ದೆ ನಾನು. ಆ ನುಗ್ಗೆ ಗಿಡ ಕವರ್ನಾಗ ಹಾಕಿ, ಸಣ್ಣ ಕವರ್ ಆಗಿತ್ತು, ದೊಡ್ಡ ಕವರ್ನಾಗ ಹಾಕಿಟ್ಟಿದ್ದೆ. ಈ ದೊಡ್ಡ ಕವರ್ನಾಗ ಸೆಟ್ ಆದಮೇಲೆ ಗಿಡ ಚಿಗುರು ಬಂದಮೇಲೆ ಆ ತಳಗಿನ ಕವರ್ ಕಟ್ ಮಾಡಿ ಇದನ್ನು ಇಲ್ಲಿ ಹಿಂಗೆ ತಂದು ನಿಂದ್ರಿಸೀನಿ. ಅಂದರೆ ಕೆಳಗಡೆ ಬೇರೆಲ್ಲ ಈ ಕಿಚನ್ ವೇಸ್ಟ್ ಏನು ನಾನು ಇಲ್ಲಿ ಹಾಕಿನಲ್ಲ, ಗಾರ್ಡನ್ ವೇಸ್ಟು ಏನು ಎಲೆ ಏನು ಸಿಗ್ತದೆ ಅದೆಲ್ಲ ಇದರಲ್ಲಿ ಹಾಕಿ ನಾನು. ಇದು ಬರ್ತಾ ಬರ್ತಾ ಅಲ್ಲೇ ಕಂಪೋಸ್ಟ್ ಆಗುತ್ತೆ, ಆಮೇಲೆ ಅದು ಕಂಪೋಸ್ಟ್ ಆಗೋಸ್ತನೂ ನನ್ನ ಗಿಡಕ್ಕೆ ಬೆಳವಣಿಗೆನೂ ಆಗುತ್ತೆ ಅಂಥೇಳಿ ನಾನು ತಂದಿಲ್ಲಿ ಹಾಕಿನಿ. ಸೊ ಅದು ಏನಾಗುತ್ತೆ ಅಂತ ನೋಡ್ತೀನಿ. ಇದೆಲ್ಲ ಗಾರ್ಡನ್ ವೇಸ್ಟ್ ಹಾಕಿದ್ರಿಂದ ಏನೇನು ಸೀಡ್ಸ್ ಇರ್ತವೆ ಅದೆಲ್ಲ ಗಿಡ ಹುಟ್ಕೋತಾನೆ ಇರ್ತವೆ. ನಾನಿಲ್ಲಿ ಅವಾಗ ಹೀರೆಕಾಯಿ ಬಳ್ಳಿ ಹಾಕಿದ್ದೆ, ಕುಂಬಳಕಾಯಿ ಬಳ್ಳಿ ಹಾಕಿದ್ದೆ. ಸೊ ಅದೇ ಇದು ಇಲ್ಲಿ ನುಗ್ಗೆ ಗಿಡ ನೋಡಿರಿ, ಇಷ್ಟು ಸೈಜಿಂದ ಐತೆ. ನಾನು ಇದಕ್ಕೊಂದು ಸ್ಟಿಕ್ ಕೊಡ್ತೀನಿ, ಕೊಟ್ಟು ಅಲ್ಲಿ ನಿಂದ್ರಿಸ್ತೀನಿ. ಭಾಳ ಬಿಸಿಲಾಗಿದೆ ಫ್ರೆಂಡ್ಸ್, ಭಾಳ ಬಿಸಿಲಾಗಿರೋದ್ರಿಂದ ನೋಡಿರಿ ಹೂವು ಅರಳವಲ್ವು, ಇಷ್ಟಕ್ಕೆ ಹಿಂಗೆ ಮುದುಡ್ಕೊಂಡೆ ಹಂಗೆ ಒಣಗಿಬಿಡ್ತವೆ, ಓಪನ್ ಆಗವಲ್ವು. ಸೊ ಬಿಸಿಲು ಜಾಸ್ತಿ ಆಗೈತೆ. ಆಮೇಲೆ ಊರಾಗಿದ್ದ ಇರಲಾರ್ದಾಗ ಒಂದು ಎರಡು ದಿನ ನೀರು ಸರಿಗೆ ಸಿಕ್ಕಿಲ್ಲ ಅವ್ಕೆ, ಹಂಗಾಗಿ ಅಂದ ಅದು ಆ ಥರ ಆಗಿದಾವೆ. ಸೊ ಅವೆಲ್ಲ ರಿಪೇರಿ ಆಗಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತಾ. ಆಮೇಲೆ ಕೆಲವೊಂದಿಷ್ಟು ತರಕಾರಿ ತೆಗಿಬೇಕು, ಆಮೇಲೆ ಈ ಮಣ್ಣನ್ನೆಲ್ಲ ನಾನು ಸೆಟ್ ಮಾಡಬೇಕು ಇನ್ನೊಂದು ಸ್ವಲ್ಪ. ಸೊ ಅದೆಲ್ಲ ಕೆಲಸ ಐತೆ, ಇದೆಲ್ಲ ತರಕಾರಿ ತೊಗೋಬೇಕು. ಸೊ ಒಂದೊಂದೇ ಕೆಲಸ ಮಾಡಬೇಕು ನಾನು. ಆಮೇಲೆ ಅಂದೆಲ್ಲ ಕೆಲಸ ಹೆಂಗಿರ್ತಾವ ಅಂತಂದರೆ ಭಾಳ ಅರ್ಜೆಂಟ್ ಅರ್ಜೆಂಟಾಗಿ ಇರ್ತಾವೆ. ಇದು ನೋಡಿರಿ, ನಿನ್ನೆ ಸಾಯಂಕಾಲ ಇವತ್ತು ಬೆಳಗ್ಗೆ ಎಲ್ಲ ಸೇರಿ ನಾನು ಮುಂಚೆ ಕಾಯಿ ತೊಗೊಂಬಂದಿದ್ದೆ, ಅವನ್ನ ಬಿಡಿಸಿ ಹಣ್ಣಾಗಿರೋ ಕಾಯಿ ಎಲ್ಲ ಬಿಡಿಸಿ ಇಲ್ಲೇ ಒಣಗಿ ಹಾಕಿದ್ದೆ. ರಾತ್ರಿ ಒಂದು ನಾಲ್ಕು ಹನಿ ಉದುರೋದು ಅನಿಸ್ತದೆ, ಸೊ ಎಲ್ಲ ಹಸಿಯಾಗಿದ್ದಾವೆ. ಆಮೇಲೆ ಇದು ಕರ್ಬೂಜದ ಬೀಜ, ಇದನ್ನು ಒಣಗಿಸಿ ಇಟ್ಕೊಂಡು ನಾನು ಅದರೊಳಗಿಂದೆಲ್ಲ ನಾನು ಇದನ್ನು ಬಿಡಿಸಿ ಈ ಥರ ಬಿಡಿಸಿ ಇಟ್ಕೊಂಡಿನಿ. ಬೇಕಂದರೆ ನೀವು ಒಳಗೆ ಇದ್ರ ಮೇಗಿನ ಸಿಪ್ಪೆ ತೆಗೆದೂ ಸ್ವೀಟ್ಗಳಿಗೆ ಯೂಸ್ ಮಾಡ್ಬೋದು, ತಿನ್ಬೋದು, ಅಥವಾ ಬೀಜಗಳನ್ನ ರೆಡಿ ಮಾಡಿ ಇಟ್ಕೊಂಡು ಎಲ್ಲಾದರೂ ಗಿಡಗಳನ್ನು ನೀವು ಹಾಕ್ಬೋದು. ಇದೇ ಗಿಡಗಳ ಇದೇ ಸೀಡ್ಸ್ಗಳನ್ನು ನಾನು ಹಾಕಿದ್ದೆ, ಅಲ್ಲಿ ಅಲ್ಲಿ ಕರ್ಬೂಜದ ಗಿಡಗಳೇನು ಎದ್ದಿದ್ವಲ್ಲ ನಿಮ್ಗೆ ಲಾಸ್ಟ್ ವೀಡಿಯೋನಾಗ ನಾನು ತೋರಿಸಿದ್ದೆ, ಸೊ ಅವೆಲ್ಲ ಇದ್ದಿದ್ದು ಅದೇ. ಆಮೇಲೆ ನಾನು ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಹೋಗಿ ಮುಗಿಸ್ಕೊಂಡು ಬಂದೆ. ಬಂದಮೇಲೆ ತಿರ್ಗಾ ಕಂಟಿನ್ಯೂ ಮಾಡಕತ್ತೀನಿ.
ಇವಾಗೇನು ಮಾಡಿನಂದರೆ ನಾನು ಕೆಳಗಡೆ ಕಿಚನ್ನಾಗ ಇರೋಂಥ ಈ ಕಿಚನ್ ವೇಸ್ಟ್ ವಾಟರ್ಗಳೆಲ್ಲ ಅಂದರೆ ಅಕ್ಕಿ ತೊಳೆದಿದ್ದು, ಬೇಳೆ ತೊಳೆದಿದ್ದು, ತರಕಾರಿ ತೊಳೆದಿದ್ದು ಎಲ್ಲ ನೀರನ್ನು ಯಾವಾಗೂ ನಾನೊಂದು ಬಕೆಟ್ನಾಗ ಹಾಕ್ಕೊಂಡಿರ್ತೀನಿ. ಸೊ ಅದನ್ನು ಈಗ ತೊಗೊಂಡು ಬಂದೀನಿ. ಪೂಜೆ ಮಾಡಿರೋದು ನೀರು ಏನಿರ್ತಾವನ್ನೆಲ್ಲ ಮಿಕ್ಸ್ ಮಾಡ್ತೀನಿ, ತೊಗೊಂಡು ಬಂದಿಟ್ಟೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡೀನಿ. ಇನ್ನೊಂದು ಸ್ವಲ್ಪ ಹಿಂಗೆ ತೋರಿಸಕತ್ತೆ ನಿಮಗೆ. ಈ ಥರ ನೀರನ್ನು ಆ್ಯಡ್ ಮಾಡಿಕೊಂಡು ಇವನು ಕೂಡ ನಾವು ಗಿಡಗಳಿಗೆ ಕೊಡ್ಬೋದು. ಆ ಮಜ್ಜಿಗೆ ನೀರು ಯಾವುದ್ಯಾವುದಕ್ಕೆ ನಾನು ಕೊಟ್ಟಿಲ್ಲ, ಹೀಗೆ ಉಳಿದಿದ್ದ ಪಾಟ್ಗಳಿಗೆಲ್ಲ ನಾನು ಇವು ನೀರನ್ನು ಕೊಡಕತ್ತೀನಿ. ಸೊ ಮೊದಲೇ ಬಿಸಿಲು ಜಾಸ್ತಿ ಅಲ್ಲ, ಸೊ ಆಲ್ಮೋಸ್ಟ್ ಗೊಬ್ಬರ ಈ ರೀತಿ ಲಿಕ್ವಿಡಲ್ಲಿ ಕೊಟ್ಟರೆ ಒಳ್ಳೆಯದು. ಗಟ್ಟಿ ಗೊಬ್ಬರ ಈಗೆಲ್ಲ ಕೊಡೋಕ್ಕಾಗಲ್ಲ, ಯಾಕಂದರೆ ಗಿಡಗಳಿಗೆ ಭಾಳ ಹೀಟ್ ಆಗುತ್ತೆ ಅದು. ಆಮೇಲೆ ಯಾವ ಗೊಬ್ಬರ ಕೊಟ್ಟರೂ ಭಾಳ ಹಳೇದಾಗಿರೋ ಗೊಬ್ಬರ ಕೊಡಬೇಕು, ಯಾಕಂದರೆ ಸಗಣಿ ಗೊಬ್ಬರ ಆ ಥರದ್ದೇನೋ ನೀವು ಫ್ರೆಶ್ ಆಗಿರೋದೇನಾದ್ರು ಕೊಟ್ಟರೆ ಅದರಲ್ಲಿ ಗ್ಯಾಸ್ ಇರುತ್ತೆ, ಅದು ಗಿಡ ಬೇರುಗಳಿಗೆ ಭಾಳ ಹಾನಿ ಮಾಡುತ್ತೆ. ಸೊ ಆ ಥರ ನೋಡಿಕೊಂಡು ಈ ಥರ ಲಿಕ್ವಿಡಲ್ಲಿ ಕೊಡೋದೇ ಬೆಸ್ಟು. ಸೊ ಈ ಥರ ನಾನು ಎಲ್ಲ ಗಿಡಗಳಿಗೆ, ತರಕಾರಿಗಳಿಗೆ, ಹಣ್ಣುಗಳಿಗೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಈ ಥರ ಕೊಡಕತ್ತೀನಿ. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾರ್ವೆಸ್ಟ್ ಮಾಡ್ತೀನಿ, ಅದು ಮುಂದಿನ ವೀಡಿಯೋನಾಗ ನಿಮ್ಗೆ ತೋರಿಸ್ತೀನಿ. ಸೊ ನೀರು ಕಮ್ಮಿ ಇರೋದ್ರಿಂದ ನನಗೆ ನೀರಿನ ಅವಶ್ಯಕತೆ ಭಾಳ ಇರುತ್ತಲ್ಲ, ಸೊ ಹಂಗಾಗಿ ಇವು ನೀರನ್ನು ನಾನು ವೇಸ್ಟ್ ಮಾಡೋಂಗಿಲ್ಲ ಯಾವಾಗಲೂ ಅಷ್ಟೇ. ಇವನ್ನ ನಾನು ಗಾರ್ಡನ್ನಾಗ ರೀಸೈಕಲ್ ಮಾಡ್ಕೋತಿರ್ತೀನಿ ನಾನು, ಎಲ್ಲ ಇದನ್ನು ಹಾಕ್ತಾ ಇರ್ತೀನಿ. ಇಲ್ಲೊಂದೆರಡು ಹೂವು ಅರಳಿದ್ದಾವೆ, ಸೊ ನೋಡಿದೆ ಲೈಟ್ ಕಲರು ಮತ್ತೊಂದು ಯೆಲ್ಲೋ ಕಲರ್, ಯಾವ್ಯಾವ ಕಲರ್ ಅಂತ ನನಗಿನ್ನೂ ಗೊತ್ತಿಲ್ಲ, ನಾನು ನೋಡಕತ್ತೀನಿ. ಯಾಕಂದರೆ ಲಾಸ್ಟ್ ಇಯರ್ ಏನು ಸ್ವಲ್ಪ ಕಲರ್ಸ್ ಇದ್ವು, ಕೆಲವೊಂದಿಷ್ಟು ಗಿಡ ಹಾಳಾದವು. ಸೊ ಉಳಿದಿರೋದ್ರಲ್ಲೇ ಕಟಿಂಗ್ ನಾನು ಹಾಕೀನಿ, ಎಲ್ಲ ಕಟಿಂಗ್ಸ್ ಚೆನ್ನಾಗಿ ಬಂದವ, ಬಟ್ ಹೂವಿನ ಬರವಲ್ವು. ಸೊ ಬಿಸಿಲು ಜಾಸ್ತಿ ಆಗಿತ್ತಲ್ಲ ಹಂಗಾಗಿ ಹೂ ಬರವಲ್ವು. ನಾನು ವೇಟ್ ಮಾಡಕತ್ತೀನಿ ಯಾವ್ಯಾವ ಕಲರ್ ಎಲ್ಲೆಲ್ಲ ಅದಾವ ಅಂತ ನೋಡೋಕ್ಕೆ. ಸೊ ಈ ಥರ ಎಲ್ಲ ಹೂವಿನ ಗಿಡದಾಗು ಅದ್ರಾಗ ಎಲ್ಲದ್ರದಾಗೂ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಕೊಡೋದು ಒಳ್ಳೆಯದು. ಸೊ ನೀವೂ ಈ ಥರ ನಿಮ್ಮ ಮನೆಯೊಳಗೆ ಇರೋಂಥ ನೀರನ್ನು ವೇಸ್ಟ್ ಮಾಡಬೇಡ್ರಿ, ಈ ಥರ ಗಿಡಗಳಿಗೆ ಹಾಕೋದು ಚಲೋ ಅಂತ ಹೇಳ್ತೀನಿ. ಆಮೇಲೆ ಅಕ್ಕಿ ತೊಳೆದಿದ್ದ ನೀರಿನಾಗಂತೂ ಭಾಳಷ್ಟು ಮಿನರಲ್ಸ್ ಎಲ್ಲ ಇರ್ತದೆ, ಹಾಗಾಗಿ ನೀರನ್ನು ಆದಷ್ಟು ಚಲೋ ಬದಲು ಗಿಡಗಳಿಗೆ ಹಾಕೋದು ಒಳ್ಳೆಯದು. ಸೊ ನಾವು ಪ್ರತಿ ವಿಡಿಯೋನಾಗೂ ಇದನ್ನು ತೋರಿಸ್ತಿರ್ತೀನಿ ನಿಮಗೆ, ನಾನು ನೀರು ವೇಸ್ಟ್ ಮಾಡಲ್ಲ ಅಂತೇಳಿ. ಆಮೇಲೆ ನನಗೆ ಮನೆಗೂ ನೀರು ಸಾಕಾಗಂಗಿಲ್ಲ ಅಷ್ಟಾಗಿ, ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ಮತ್ತು ನಂಗೆ ಒಳ್ಳೆಯ ರಿಸಲ್ಟ್ನೂ ಬಂದತೆ. ಸೊ ನೀವೂ ಇದನ್ನು ಟ್ರೈ ಮಾಡಿರಿ. ಸೊ ಇದು ಹಾಕೋದ್ರಿಂದ ಗಿಡಗಳು ಅಷ್ಟೇ ಚೆಂದಾಗಿ ಫ್ರೆಶ್ ಆಗಿರ್ತವೆ, ಬೇಕಾಗಿರೋಂಥ ಎಲ್ಲ ಮೈಕ್ರೋಬ್ಸು, ನ್ಯೂಟ್ರಿಷನ್ಸು ಏನಿರ್ತವೋ ಅದನ್ನೆಲ್ಲ ಗಿಡಗಳಿಗೆ ಸಿಕ್ಕಂಗೂ ಆಗ್ತದೆ. ಸೊ ಫ್ರೆಂಡ್ಸ್, ಒಟ್ಟು ಟೋಟಲಾಗಿ ಇವತ್ತು ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಗೆ ತೋರಿಸಿದೆ. ಇದಾದಮೇಲೆ ನೆಕ್ಸ್ಟ್ ಸಾಯಂಕಾಲದ ಹೊತ್ತು ನಾನು ನಿಮ್ಮ ಮೇಲ್ ಬರೋದು, ಮೇಲ್ ಬಂದಮೇಲೆ ಮತ್ತೆ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಕೆಲವೊಂದಿಷ್ಟು ಗಿಡಗಳು ತೋರಿಸ್ತೀನಿ ನೋಡಿರಿ. ಹೂ ಬಂದು ಕೆಲವೊಂದಿಷ್ಟು ಉದುರಿತ್ತು, ತಿರ್ಗಾ ಈಗ ಮತ್ತೆ ನನಗೆ ಈ ಪೇರು ಗಿಡದಲ್ಲಿ ಮತ್ತೆ ಹೂಗಳು ಬರಾಕತ್ತವೆ. ಸೊ ಲೈಟಾಗಿ ಚಿಗುರು ಬಂದು ಹೂ ಬರಾಕತ್ತದೆ. ಇದ್ರಾಗ ನಾನು ಎಲೆ ಗೊಬ್ಬರ ಹಾಕಿದ್ದೆ, ಹಾಕಿದ್ಮೇಲೆ ಗಿಡ ಚೆನ್ನಾಗಿ ಚಿಗುರು ಬಂದು ಗ್ರೋತು ಚೆನ್ನಾಗಿ ಆಗ್ಲಿಕ್ಕತ್ತದೆ ಎಲ್ಲ ಕಡೆ. ಆಮೇಲೆ ಎಲ್ಲೆಲ್ಲಿ ಚಿಗುರು ಬಂದದ ಅಲ್ಲೆಲ್ಲನೂ ಹೂ ಬರಲಿಕ್ಕೆ ಮೊಗ್ಗಿ ಸ್ಟಾರ್ಟ್ ಆಗಿದಾವ. ಈ ಥರ ಸಣ್ಣ ಗಾರ್ಡನ್ನಲ್ಲಿ ಬೇಕಾಗಿರೋಂಥ ಸಣ್ಣ ಪುಟ್ಟ ಅವಶ್ಯಕತೆಗಳನ್ನು ಮನೆಯಿಂದಲೇ ನಾವು ಪೂರೈಸ್ಕೊಂಡು ಹೋಗ್ಬೋದು. ಇದು ನೋಡಿರಿ, ಸಣ್ಣ ಮಲ್ಲಿಗೆ ಗಿಡ, ತುಂಬ ಭಾಳ ವಾಸನೆ ಬರ್ತದಲ್ಲ ಅದು. ಇನ್ನು ಮುಂದೆ ಹೂ ಸ್ಟಾರ್ಟ್, ಇದು ಸ್ಟಾರ್ಟ್ ಆಯ್ತಂತಂದರೆ ಪೂರ್ತಿ ನಿಮಗೆ ನವಂಬರ್ ಡಿಸೆಂಬರ್ವರೆಗೂ ಹೂ ಕೊಡ್ತಾನೇ ಇರ್ತದೆ ಇದು. ಸೊ ಈಗ ಬೇಸಿಗೆ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಕಮ್ಮಿ ಕೊಡ್ತದೆ, ಇನ್ನು ಮಳೆಗಾಲ ಬಂತಂದ್ರೂ ಫುಲ್ಲು ಹೂ. ಸೊ ಹೆಂಗೆಂಗೆ ಕಟ್ ಮಾಡ್ತೀವಿ, ಎಲ್ಲೆಲ್ಲಿ ಚಿಗುರು ಬರುತ್ತೋ ಅಲ್ಲೆಲ್ಲನೂ ಹೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಅಷ್ಟೇ ಒಂದು ಎರಡು ಮೂರು ತಿಂಗಳ ಅಷ್ಟೇ ರೆಸ್ಟ್ ಆಗಿರ್ತದೆ, ಇನ್ನು ಅದು ಬಿಟ್ಟರೆ ಉಳಿದಿದ್ದು ವರ್ಷ ಪೂರ್ತಿ ಇದರಲ್ಲಿ ಹೂಗಳು ಬರ್ತಾನೆ ಇರ್ತವೆ. ಸೊ ಇದು ಎಲ್ಲನೂ ಸಿಕ್ಕರೆ ನೀವು ಹಾಕ್ರಿ. ಆಮೇಲೆ ಕೆಲವೊಂದಷ್ಟು ಕಸ ಕಡ್ಡಿಗಳು ನೀವು ನಂದು ಕುಂಡದಲ್ಲೆಲ್ಲ ನೋಡ್ತಿರಲ್ಲ ಪಾಟ್ನಾಗ. ಸೊ ಇದು ಏನಂದರೆ ನಾನು ಒಣಗಿದ್ದು ಏನಾರು ಇದ್ರೆ ಅಲ್ಲೇ ಹಾಕ್ಬಿಡ್ತೀನಿ, ಅಲ್ಲೇ ಕೊಳೀತದ ಅಂಥೇಳಿ. ಸೊ ಜಾಸ್ತಿ ಎತ್ತಿಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ನಾನು ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮಲ್ಚಿಂಗ್ ಮಾಡೋಕ್ಕೂ ಹಾಕಿನಿ. ಆಮೇಲೆ ಇದು ಶಂಖ ಹೂವಿನ ಗಿಡ, ಇದು ನೀಲಿ ಕಲರು, ಆಮೇಲೆ ಇದು ಬಿಳಿಯ ಕಲರ್, ಎರಡೂ ಇದಾವೆ ಇದರಲ್ಲಿ. ಸೊ ನಾನು ಇದು ಬ್ಲೂ ಕಲರ್ ನೋಡಿರಿ, ಇದು ನಿನ್ನೆ ಅರಳಿತ್ತು ಹೂವು, ಇಲ್ಲಿ ವೈಟು. ಸೊ ಎರಡೂ ಇದ್ದಾವೆ.
ಇದನ್ನು ಈಗ ಹಾಕ್ಬೋದೇನೋ ಅಂತ ಕೇಳಿದರು. ಸೊ ಇದು ಬೀಜ ಹಾಕ್ರಿ ಫ್ರೆಂಡ್ಸ್. ಇದೂ ಅಷ್ಟೇ, ವರ್ಷದಾಗ ಮೂರು ನಾಲ್ಕು ತಿಂಗಳು ಬಿಟ್ಟು ಉಳಿದು ವರ್ಷ ಪೂರ್ತಿ ಹೂವು ಇದರನ್ನು ಕೊಡ್ತದೆ, ಚಿಗುರು ಚೆನ್ನಾಗಿ ಬರ್ತದೆ. ಇದು ಗಿಡದ ಎಲೆನೂ ಚೆನ್ನಾಗಿರುತ್ತೆ, ಬಳ್ಳಿನೂ ಹಬ್ಬುತ್ತದೆ, ಆಮೇಲೆ ಜಾಸ್ತಿ ಕೇರ್ನೂ ಏನು ಬೇಕಾಗಲ್ಲ, ಜಾಸ್ತಿ ಫರ್ಟಿಲೈಸರು ಏನೂ ಬೇಕಾಗಿಲ್ಲ. ಸೊ ಇದೆಲ್ಲ ಇವತ್ತು ತೆಗಿತೀನಿ ನೋಡ್ರಿ. ಆಮೇಲೆ ಎಷ್ಟು ತೆಗ್ದೆ ಅಂತ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆಮೇಲೆ ಮಲ್ಲಿಗೆ ಹೂವಿನ ಗಿಡಕ್ಕೂ ಅಷ್ಟೇ, ಈ ಹೂವು ಬಂದು ಒಂದು ಸ್ವಲ್ಪ ದಿನ ರೆಸ್ಟ್ನಾಗಿರ್ತದೆ, ಮತ್ತು ತಿರ್ಗಾ ಎಲ್ಲ ಕಟ್ಟಿಂಗ್ ಮಾಡಿ ತೆಗೆದ್ವಿ ಅಂತಂದರೆ ಮತ್ತೆ ತಿರ್ಗಾ ಹೂ ಬರಲಿಕ್ಕೆ ಅದರಲ್ಲಿ ಸ್ಟಾರ್ಟ್ ಆಗ್ತದೆ. ಇದು ನಾನು ರಿಪೋರ್ಟ್ ಮಾಡಿ ಇಟ್ಟಿದ್ನಲ್ಲ, ಹಾಗಾಗಿ ಸ್ವಲ್ಪ ಬಿಸಿಲಿಗೆ ಇಡಬಾರ್ದಂತ ಈ ಕಡೆ ಸೈಡಾಗ ನಾನು ಇಟ್ಟಿನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ. ಸಬ್ಸ್ಕ್ರೈಬ್ ಆಗಿ ನೋಡಿ.